ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ ಬನ್ನಿ ಏನು ಅಂತ. ನಾಳೆ ವರಮಹಾಲಕ್ಷ್ಮಿ ಹಬ್ಬ, ಖರೀದಿಗೆ ಮುಗಿ ಬಂದಿದ್ದಾರೆ ಜನ. ಬೆಂಗಳೂರಿನ ಮೈಸೂರು ರಸ್ತೆಯ ಫ್ಲೈಓವರ್ ಕೆಳಗಡೆ ಖರೀದಿ ಜೋರು, ಯಾಕೆಂದರೆ KR ಮಾರ್ಕೆಟ್ನಲ್ಲಿ ವ್ಯಾಪಾರ ವಹಿವಾಟು ಇಲ್ಲ, ಹಾಗಾಗಿ ಜನ ಗುಂಪುಗೂಡಬಾರದು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಆಶಯ. ಸರ್ಕಾರ BBMP ಎಲ್ಲ ಅದನ್ನೇ ಕೇಳುತ್ತೆ. ಆದರೆ ಹಬ್ಬ ಬಂದರೆ ನಮ್ಮ ಜನ ಭಾನುವಾರದ ಬಾಡೂಟನೇ ಬಿಡಲ್ಲ. ಇನ್ನು ವರ್ಷಕ್ಕೊಂದು ಸರ್ತಿ ಬರೋ ಹಬ್ಬ ಬಿಡ್ತಾರ? ಖಂಡಿತ ಇಲ್ಲ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ನಾವು ಖರೀದಿ ಮಾಡದೆ ಹಬ್ಬ ಮಾಡದೆ ಅಂತ ಜನ ಜೋರಾಗಿ ಖರೀದಿಯಲ್ಲಿ ತೊಡಗಿದ್ದಾರೆ. ಆದರೆ ಈ ವರ್ಷ ಸ್ವಲ್ಪ ಆರ್ಥಿಕವಾಗಿ ಎಲ್ರಿಗೂ ಸಂಕಷ್ಟ ಇದೆ, ಹಾಗಾಗಿ ಗೊತ್ತಿಲ್ಲ ವ್ಯಾಪಾರ ವಹಿವಾಟು ಎಲ್ಲ ಸ್ವಲ್ಪ ತಗ್ಗಬಹುದು ಅಂತ ಅಂದ್ಕೊಳ್ತಾ ಇದ್ದಾರೆ. ಆದರೂ ಕೂಡ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದರಿಂದ ಹೂವು, ಹಣ್ಣು, ತರಕಾರಿ, ಬಾಳೆ ಎಲೆ ಇವೆಲ್ಲದರ ಖರೀದಿ ಜೋರಾಗಿದೆ. ದಿನ ಬಂದ್ಬಿಟ್ರೆ ಸಾಕು, ನಮ್ಮ ಜನನ ಕಂಟ್ರೋಲ್ ಮಾಡೋಕೆ ಆಗಲ್ಲ. ಕೊರೋನಾ ಬಂದಿದೆ ಅನ್ನೋದನ್ನ ನಮ್ಮ ಜನ ಮರ್ತುಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿರುವಂತಹ KR ಮಾರ್ಕೆಟ್ ಕ್ಲೋಸ್ ಆಗಿದೆ. ಅದರ ಪರಿಣಾಮ ಚಾಮರಾಜಪೇಟೆ ಮೈಸೂರು ರಸ್ತೆಯಲ್ಲಿ ಕೆಳಭಾಗದಲ್ಲಿರುವಂತಹ ಫ್ಲೈಓವರ್ ರಸ್ತೆಯನ್ನು ನೀವು ನೋಡೋದಾದ್ರೆ ಕಂಪ್ಲೀಟ್ಲಿ ಜನ ಇದ್ದಾರೆ. ನೂರಾರು ಜನರು ಈಗಾಗಲೇ ವ್ಯಾಪಾರದಲ್ಲಿ ತೊಡಗಿದ್ದಾರೆ. ಬಹುತೇಕ ಜನ ಮಾಸ್ಕ್ಗಳನ್ನು ಮರೆತು ಬಿಟ್ಟಿದ್ದಾರೆ. ಮತ್ತೆ ಕೆಲವರು ಸಾಮಾಜಿಕ ಅಂತರ ಅಂದ್ರೆ ಮರೆತು ಬಿಟ್ಟಿದ್ದಾರೆ. ನಾಳೆ ಹಬ್ಬ ಮಾಡಿಬಿಡ್ಬೇಕು, ಫಂಕ್ಷನ್ ಮಾಡಬೇಕು ಅನ್ನೋದು ಅಷ್ಟೇ ಇಲ್ಲಿನ ತೀರ್ಮಾನ. ಇನ್ನು ಏರಿಯಾಗಳಲ್ಲಿ ಬರುವಂತಹ ತರಕಾರಿ, ಅಗತ್ಯ ವಸ್ತುಗಳಾದ ಹೂವುಗಳನ್ನು ಕೊಂಡ್ಕೋಬಹುದು ಅಂತ ನೀವು ಲೆಕ್ಕ ಹಾಕಿದ್ರೆ ಬೇರೆ ಬೇರೆ ಏರಿಯಾಗಳಲ್ಲಿ ಕಾಸ್ಟ್ಲಿ ಇರುತ್ತೆ. ಮಾರ್ಕೆಟ್ನ ವ್ಯಾಪಾರಿಗಳೇ ಇಲ್ಲಿ ವ್ಯಾಪಾರ ಶುರು ಮಾಡಿದ್ದಾರೆ. ಇಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಹೇಳಿ ಜನ ಮುಗಿ ಬಿದ್ದಿದ್ದಾರೆ. ವ್ಯಾಪಾರಿಗಳಂತೂ ಮಾಸ್ಕ್ ಹಾಕೋದನ್ನೇ ಮರೆತು ಬಿಟ್ಟಿದ್ದಾರೆ. ಬಹುತೇಕ ಮಾರ್ಷಲ್ಗಳು, BBMP ಕಮಿಷನರ್ ಸಹ ಹೇಳಿದರು, ಕಮಿಷನರ್ ಬಂದಾಗ ಖಂಡಿತವಾಗೂ ನಾವು ಮಾರ್ಷಲ್ಗಳಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀವಿ, ದಂಡ ಹಾಕ್ತೀವಿ ಮಾಸ್ಕ್ ಹಾಕಿಲ್ಲ ಅಂದರೆ ಅಂತ. ಆದರೆ ಎಲ್ಲವೂ ಸಹ ಬದಲಾಗ್ಬಿಟ್ಟಿದೆ. ಒಬ್ಬ ಮಾರ್ಷಲ್ ಕಾಣಿಸ್ತಿಲ್ಲ, ಜೊತೆಗೆ ಪೊಲೀಸರು ಕಾಣಿಸ್ತಿಲ್ಲ. ಪರಿಣಾಮ ಜನ ಅವರಿಗೆ ಬೇಕಾದ ಹಾಗೆ ಶಾಪಿಂಗ್ನಲ್ಲಿ ಮುಳುಗಿದ್ದಾರೆ. ಬಹುತೇಕ ಕ್ರೌಡ್ ಕಾಣಿಸ್ತಿದೆ, ಅಂದರೆ ಸುಮಾರು 100 ಮೀಟರ್ ಜಾಗದಲ್ಲಿ ಕಂಪ್ಲೀಟ್ಲಿ ಕ್ರೌಡ್ ಇದೆ. ಜನರನ್ನ ಇವತ್ತು ಕಂಟ್ರೋಲ್ ಮಾಡೋದು ದೊಡ್ಡ ಸವಾಲಾಗಿರುತ್ತೆ ಅಂತಲೇ ಹೇಳ್ಬೋದು. ಚಾಮರಾಜಪೇಟೆ ಫ್ಲೈಓವರ್ ಕೆಳಗೆ ಇಷ್ಟೊಂದು ಜನ ಹಬ್ಬದ ನಿಮಿತ್ತ ಸೇರಿದ್ದಾರೆ. ಇನ್ನು ಸೋಷಿಯಲ್ ಡಿಸ್ಟೆನ್ಸ್ ಎಲ್ಲೋಯ್ತು, ಮಾಸ್ಕ್ ಬಳಕೆ ಎಲ್ಲೋಯ್ತು, ಎಲ್ಲವೂ ಸಹ ಮಾಯ ಮಾಯ. ಹೀಗೆ ಆದರೆ ಕರೋನಾ ವೈರಸ್ ಸಮುದಾಯದ ಮಟ್ಟಕ್ಕೆ ಸ್ಪ್ರೆಡ್ ಆಗಿಬಿಡುತ್ತೆ ಅನ್ನೋಂತಹ ಆತಂಕ ಸಹ ಕಾಡ್ತಾ ಇದೆ. ಬೆಂಗಳೂರಿನ ಕೆಲಸಕ್ಕೆ ಹೋಗುತ್ತೆ ನಂದಿನಿ ಪಬ್ಲಿಕ್ ಟಿವಿ. ಸಿಲಿಕಾನ್ ಸಿಟಿ ಬೆಂಗಳೂರು ಇವತ್ತು ಕಂಪ್ಲೀಟ್ ಆಗಿ ಜಾತ್ರೆ ಮಯವಾಗಿದೆ. ನೀವು ನೋಡ್ತಿದ್ರಿ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಗಾಂಧಿ ಬಜಾರ್ನಲ್ಲಿ ಯಾವ ರೀತಿ ಕ್ರೌಡ್ ಇದೆ ಅಂತ ಅಂದ್ರೆ, ಒಂದು ರೋಡ್ ಪೂರ್ತಿ ಬ್ಲಾಕ್ ಮಾಡಿ ಇಲ್ಲಿನ ಸ್ಥಳೀಯ ಜನರೇ ಒಂದು ಮಾರ್ಕೆಟ್ ಅನ್ನ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಈಗಿರುವಂತಹ ಮಾರ್ಕೆಟ್ ನಲ್ಲಿ ಜನರನ್ನ ನಿಯಂತ್ರಣ ಮಾಡೋಕ್ಕಾಗದ್ರೆ ಪೊಲೀಸ್ನವರು ನಿಮ್ಮ ಜಾಗದಲ್ಲಿ ಸುಮ್ಮನೆ ನಿಂತಿದ್ದಾರೆ ಹೊರತು ಯಾವುದೇ ಸಾಮಾಜಿಕ ಅಂತರವಾಗಲಿ ಇಲ್ಲ ಅಂದರೆ ಮಾಸ್ಕ್ ಬಳಕೆಯಾಗಲಿ ಸಾಕಷ್ಟು ಪರಿಣಾಮಕಾರಿಯಾಗಿ ಆಗ್ತಿಲ್ಲ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಇನ್ನು ಬ್ಯಾರಿಕೇಡ್ ಓಪನ್ ಮಾಡಿಕೊಂಡು ಜನ ಒಳಗಡೆ ಎಂಟ್ರಿ ಆಗೋದು, ಬೇಕಾದಂತಹ ವಸ್ತುಗಳನ್ನು ಖರೀದಿ ಮಾಡಿಕೊಂಡು ಒಳಗಡೆ ಹೋಗುವಂತಹ ದೃಶ್ಯಗಳು ಕಾಮನ್ ಆಗಿಬಿಟ್ಟಿದೆ. ಬಸವನಗುಡಿ ಪೊಲೀಸರು ಇಷ್ಟೆಲ್ಲ ಸಾಮಾಜಿಕ ಅಂತರ ಉಲ್ಲಂಘನೆ ಆಗ್ತಿರೋದು ಅಷ್ಟೇ ಅಲ್ಲದೆ ಮಾಸ್ಕ್ ಹಾಕದೇ ಇರೋದು, ಇನ್ನು ಸ್ಯಾನಿಟೈಸ್ ಕತೆ ಅಂತೂ ಕೇಳಲೇಬೇಡಿ ನೀವು ಯಾವುದೇ ಕಾರಣಕ್ಕೂ. ಕಂಪ್ಲೀಟಾಗಿ ಹಬ್ಬದ ಶಾಪಿಂಗು ಜೋರಾಗಿದೆ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಬಾಳೆ ಕಂದಿರಬಹುದು, ಬಾಳೆ ಕಂದಿನ ಖರೀದಿ ಇರಬಹುದು, ಹೂಗಳ ಖರೀದಿ ಇರ್ಬೋದು, ತಾವರೆ ಹೂವು ಇರ್ಬೋದು, ಇಲ್ಲಾಂದರೆ ಸ್ಟಾರ್ ಫ್ರೂಟ್ ಇರಬಹುದು, ಕನಕಾಂಬ ಹೂವು ಇರ್ಬೋದು, ಮಲ್ಲಿಗೆ ಹೂವು ಇರ್ಬೋದು, ಎಲ್ಲ ಹೂಗಳ ಖರೀದಿಯಲ್ಲಿ ಜನರು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಜನಕ್ಕೆ ನಿಜಕ್ಕೂ ಕರೋನಾ ಇದೆ ಅನ್ನೋದೇ ಮರ್ತೋಗ್ಬಿಟ್ಟಿದೆಯಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಗಾಂಧಿ ಬಜಾರ್ ಮಾರ್ಕೆಟ್ ರಸ್ತೆಯ ಕಂಪ್ಲೀಟ್ ರೋಡ್ ಇವತ್ತು ಕಲರ್ಫುಲ್ ಆಗಿಬಿಟ್ಟಿದೆ. ಇದೇ ಹಿಂದೆ ಎಲ್ಲ ನೋಡೋದಾದರೆ ಹಬ್ಬದ ಸಂಭ್ರಮ ಸಡಗರ ಅಂತ ಹೇಳ್ಬೋದಿತ್ತು, ಆದರೆ ಇವಾಗ ಕರೋನಾ ಇರೋದ್ರಿಂದ ಸಡಗರ ಸಂಭ್ರಮಕ್ಕೆಲ್ಲ ಬ್ರೇಕ್ ಹಾಕಿ ಸಾಮಾಜಿಕ ಅಂತರವನ್ನು ಕಾಯಬೇಕು, ಮಾರ್ಷಲ್ ಕೈ ಕೈಯಲ್ಲಿ ದಂಡ ಹಾಕ್ಸ್ತೀವಿ, ಪೊಲೀಸರು ದಂಡ ಹಾಕ್ತಾರೆ ಅಂತ ಹೇಳ್ತಿದ್ರು. ಅದು ಯಾವುದೇ ಲಕ್ಷಣಗಳು ಕಾಣಿಸ್ತಿಲ್ಲ. ಜನ ಅವ್ರ ಪಾಡ್ಗೆ ಅವ್ರು ಬರ್ತಾ ಇದ್ದಾರೆ, ಕ್ರೌಡಲ್ಲಿ ನಿಂತ್ಕೋತಿದ್ದಾರೆ, ತಮಗೆ ಬೇಕಾಗಿರೋ ಅಗತ್ಯ ವಸ್ತುಗಳನ್ನು ಕೊಂಡ್ಕೊಂಡು ಹೋಗ್ತಿದ್ದಾರೆ. ಹೀಗೆ ಆದರೆ ಇವರೆಲ್ಲ ಖರೀದಿ ಮಾಡ್ಕೊಂಡು ಹೋಗುವಾಗ ಯಾರಿಗಾರು ಸೋಂಕಿದ್ರೆ ಅದು ಎಲ್ರಿಗೂ ಹರಡ್ಬಿಡುತ್ತೆ, ಸಮುದಾಯದ ಮಟ್ಟಕ್ಕೆ ಹೋಗ್ಬಿಟ್ರೆ ಅನ್ನುವಂತಹ ಆತಂಕವೂ ಸಹ ಕಾಣಿಸ್ತಿದೆ. ಬಸವನಗುಡಿ ಸೌತ್ ಭಾಗದಲ್ಲಿ ಬರುವಂತಹ ವಾರ್ಡು ಕ್ಷೇತ್ರ ಆಗಿದೆ. ಈ ಗಾಂಧಿ ಬಜಾರ್ನಲ್ಲೇ ಇಷ್ಟೆಲ್ಲ ಕೇಸ್ಗಳಿವೆ, ಕರೋನಾ ಪಾಸಿಟಿವ್ ಇದೆ, ಇಷ್ಟರ ಮಧ್ಯೆ ಈ ಪಾರ್ಟಿ ಖರೀದಿ, ಅದು ಕರೋನಾ ಮುನ್ನೆಚ್ಚರಿಕೆ ಇಲ್ದರ ಖರೀದಿ ಬೇಕಿತ್ತ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಬೆಂಗಳೂರಿನ ಕ್ಯಾಮರಾ ಸಂಘ ಜೊತೆ ನಂದಿನಿ ಪಬ್ಲಿಕ್ ಟಿವಿ. ಓಕೆ, ಇದೆಲ್ಲವೂ ಕೂಡ ಬೆಂಗಳೂರಿನ ಸುದ್ದಿ. ಆದರೆ ಇದು ಆನೇಕಲ್, ಆನೇಕಲ್ ಮಾರ್ಕೆಟ್ ನೋಡಿ ಹೇಗಿದೆ ಅಂತ. ಇಲ್ಲೂ ಕೂಡ ವ್ಯಾಪಾರ ವಹಿವಾಟು ಜೋರು, ಸಾಮಾನ್ಯವಾಗಿ ಪ್ರತಿ ದಿವಸ ಇದೇ ರೀತಿಯಾದಂತಹ ಪರಿಸ್ಥಿತಿ ಇರುತ್ತೆ. ಈಗ ಸ್ವಲ್ಪ ಹಬ್ಬ ಬಂದಿರೋದ್ರಿಂದ ಜೋರು, ಇನ್ನು ಮುಂದೆ ಹಬ್ಬಗಳ ಸಾಲು 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 ಹಬ್ಬಗಳು ಬರ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬ, ಅದಾದ ನಂತರ ಕೃಷ್ಣ ಜನ್ಮಾಷ್ಟಮಿ, ಗಣೇಶ ಚತುರ್ಥಿ, ಸೊ ಇನ್ನು ಮುಂದೆ ಇವೆಲ್ಲ ಸಹಜ.